ಮಧ್ಯದಲ್ಲಿ ಮೊದಲನೇ ಬಾರಿಗೆ ಫೋಟೋಗ್ರಾಫರ್ಸ್ ಅವರು ಒಂದು ಆಫೀಸ್ ಮಾಡ್ಕೊಂಡಿರೋದು ಪ್ರೆಸ್ ಕ್ಲಬ್ಬಲ್ಲಿ, ಬೆಂಗಳೂರು ಫೋಟೋ ಜರ್ನಲಿಸ್ಟ್ ಅಸೋಸಿಯೇಷನ್ ಅವರು ಫೋಟೋಗ್ರಾಫರ್ಸೇ. ನಾವು ಕೆಲಸ ಮುಗಿಸ್ಕೊಂಡು ಬಂದು ಇಲ್ಲಿ ನಾವು ಫ್ರೀ ಟೈಮಲ್ಲಿ ಬಂದು ಕೂತ್ಕೊಂಡು ಫೈಲ್ ಮಾಡೋಕ್ಕೆ ಒಂದು 8 ಕಂಪ್ಯೂಟರ್ ಇದೆ ನಮ್ಮ ಹತ್ರ. ಅಕಸ್ಮಾತ್ ಏನೋ ಪ್ರಿಂಟ್ ಔಟ್ ಕೊಡಬೇಕಂತ ಒಂದು ಪ್ರಿಂಟರ್ ಇದೆ. ನಮ್ಮ ಅಸೋಸಿಯೇಷನ್ನು 20 ವರ್ಷದಿಂದ ಇದೆ. ಆ 20 ವರ್ಷದಲ್ಲಿ ನಮ್ಮ ಸೀನಿಯರ್ಸು ಹಾಕ್ಕೊಟ್ಟಿರೋ ಪ್ಲ್ಯಾನ್ನ ನಾವು ಸ್ವಲ್ಪ ಇಂಪ್ರೂವ್ ಮಾಡಿಕೊಂಡು ಒಂದು 10 ವರ್ಷ ಹಿಂದೆ ಒಂದು ಆಫೀಸ್ ಅಂತ ಮಾಡ್ಕೊಂಡಿದ್ವಿ. ಅದನ್ನ ಇವತ್ತು ರಿನೋವೇಷನ್ ಮಾಡಿದ್ದೀವಿ. ವಿ ಸೋಮಣ್ಣನ್ ಅವರು ಹೌಸಿಂಗ್ ಮಿನಿಸ್ಟರ್ ಅದನ್ನ ಬಂದು ಇನಾಗ್ರೇಷನ್ ಮಾಡಿದ್ದಾರೆ. ಒಂದು ಖುಷಿ ಕೂಡ ಸಂಗತಿ ಏನಂದರೆ ನಾವು ಎಲ್ಲ ಕೆಲಸ ಮುಗಿಸ್ಕೊಂಡ್ಬಂದು ಇಲ್ಲಿ ಆರಾಮಾಗಿ ಒಂದು 1/2 hour ಟೈಮ್ ಸ್ಪೆಂಡ್ ಮಾಡ್ಬೋದು, ಫ್ರೀಯಾಗಿ ಕೂತ್ಕೋಬೋದು. ಎಲ್ಲ ಫೋಟೋಗ್ರಾಫರ್ಸು ಒಟ್ಟಿಗೆ ಮಾತಾಡಿಕೊಂಡು ಅವರ ಶೇರ್ ಮಾಡ್ಕೊಂಡಿರ್ಬೋದು ಅಂತ ಒಂದು ಆಸೆ ಇದೆ. ಇದೇ ಥರ ಬೇರೆ ಊರುಗಳಲ್ಲೂ ಫೋಟೋಗ್ರಾಫರ್ಸು ಅವ್ರದೇ ಅಂತ ಒಂದು ಸ್ವಂತವಾಗಿರುವ ಕಟ್ಟಡ ಕಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಮನಸ್ಸು. ನಮ್ಮ ಫೋಟೋಗ್ರಾಫರ್ ಜರ್ನಲಿಸ್ಟ್ ಅಸೋಸಿಯೇಷನ್ ಬೆಂಗಳೂರಿನಲ್ಲಿ ಪ್ರೆಸ್ ಕ್ಲಬ್ ಆವರಣದ ಒಳಗಡೆ ನಮಗೆ ಆದಂಥ ಒಂದು ಕಚೇರಿಯನ್ನು ನಿರ್ಮಾಣ ಮಾಡ್ಕೊಂಡಿದ್ದೀವಿ. ಆ ನಿರ್ಮಾಣ ಕಚೇರಿಯನ್ನು ಇವತ್ತು ರಿನೋವೇಷನ್ ಮಾಡಿ ಒಟ್ಟು ನಾವು 8 ಕಂಪ್ಯೂಟರ್ಗಳನ್ನ, ಅಂದರೆ ಎಲ್ಲರಿಗೂ ಟಾಪ್ ಹ್ಯಾಂಡ್ನಲ್ಲಿ ಇರ್ತಕ್ಕಂಥ ಇದನ್ನು ಕಂಪ್ಯೂಟರ್ಗಳನ್ನ ಇದು ಮಾಡಿ ಎಲ್ಲ ಫೋಟೋಗ್ರಾಫರ್ಸು ಇಲ್ಲಿ ಬಂದು ತಮ್ಮ ಕಚೇರಿಗಳಿಗೆ ಏನು ಫೋಟೋ ಕಳಿಸ್ಬೇಕು, ಏನು ನಾವು ಇದು ಮಾಡಬೇಕು, ಎಲ್ಲ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಇಡೀ ಭಾರತದ ಇತಿಹಾಸದಲ್ಲಿ ಇದೇ ಪ್ರಥಮ ಬಾರಿಗೆ ಈ ಥರ ಒಂದು ಕಚೇರಿ ಬೆಂಗಳೂರಿನಲ್ಲಿ ಇರೋದು ನಮಗೆ ಖುಷಿ ತರ್ತಕ್ಕಂಥ ವಿಷಯ. ಈ ಕಚೇರಿಯನ್ನು ಇವತ್ತು ಕರ್ನಾಟಕ ಗೃಹ ಮತ್ತು ವಸತಿ ಸಚಿವರಾದಂಥ ಸನ್ಮಾನ್ಯ ವಿ ಸೋಮಣ್ಣನವರು ಉದ್ಘಾಟನೆ ಮಾಡಿದ್ದಾರೆ. ನಮ್ಮ ಪ್ರೆಸ್ ಕ್ಲಬ್ನ ಅಧ್ಯಕ್ಷರಾದಂಥ ಶಣೆಯವರು ಅವ್ರ ಜೊತೆಯಲ್ಲಿ ಇತರ ಸದಸ್ಯರು ಸೇರಿ ನಮ್ಮ ಫೋಟೋ ಜರ್ನಲಿಸ್ಟ್ ಅಸೋಸಿಯೇಷನ್ ಎಲ್ಲ ಪದಾಧಿಕಾರಿಗಳು ಮತ್ತು ಸದಸ್ಯರುಗಳು ಇಲ್ಲಿ ಹಾಜರಿದ್ದು ನಮಗೆ ಖುಷಿ ಕೊಡುವಂಥ ವಿಷಯ ಇವತ್ತು ನಮಗೆ ಅವಿಸ್ಮರಣೀಯವಾಗಿರ್ತಕ್ಕಂಥ ಒಂದು ಸಂಗತಿಯಾಗಿದೆ.